ನಿರಂತರಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಒಂದೇ ಸಂಖ್ಯೆ ಎರಡೆರಡು ಬಸ್, ಈ ಓಡಾಟದ ಕಾಮಧೇನು ಕತೆ ನಾವು ಹೇಳ್ತೀವಿ ಕೇಳಿ. ಎಸ್, ಐಷಾರಾಮಿ ಬಸ್ ಮಾಲೀಕನ ಕಳ್ಳಾಟಕ್ಕೆ ನಂಜನಗೂಡು ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಒಂದೇ ನೋಂದಣಿ ಸಂಖ್ಯೆಯ ಎರಡು ಬಸ್ಗಳು ಸೀಸ್ ಮಾಡುವ ಮೂಲಕ ಮಾಲೀಕನ ಕಳ್ಳಾಟಕ್ಕೆ ಬ್ರೇಕ್ ಹಾಕಲಾಗಿದೆ. K11B2969 ನೋಂದಣಿ ಸಂಖ್ಯೆಯ ಎರಡು ಐಷಾರಾಮಿ ಬಸ್ಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಮಧೇನು ಹೆಸರಿನ ಖಾಸಗಿ ಬಸ್ ಮಾಲೀಕ ಮಂಜುನಾಥನ ಅಯನಾತಿ ಪ್ಲಾನ್ ಫ್ಲಾಪ್ ಆಗಿದೆ. ನಂಜನಗೂಡು ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಸ್ ಮಾಲೀಕನ ಕಳ್ಳಾಟ ಪಟಾ ಬಯಲಾಗಿದೆ. ಮೈಸೂರು JLB ರಸ್ತೆಯ ಪೆಟ್ರೋಲ್ ಬಂಕ್ನಲ್ಲಿ ನಿಲುಗಡೆಯಾಗಿದ್ದ ಒಂದು ಬಸ್ ಸೀಸ್ ಆದರೆ ಮತ್ತೊಂದು ನಂಜನಗೂಡು ಪಟ್ಟಣದ ವಿದ್ಯಾವರ್ಧಕ ಕಾಲೇಜು ಮೈದಾನದಲ್ಲಿ ಸಿಕ್ಕಿಬಿದ್ದಿದೆ. ಏಕಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಎರಡು ಬಸ್ಗಳನ್ನು ಸೀಸ್ ಮಾಡಿದ ನಂಜನಗೂಡಿನ ವೃತ್ತ ನಿರೀಕ್ಷಕ ಲಕ್ಷ್ಮೀಕಾಂತ ತಳವಾರ್ ಮತ್ತು PSI ರವಿಕುಮಾರ್ ಸದ್ಯ ಮೈಸೂರಿನ RTO ಕಚೇರಿಗೆ ಪ್ರಕರಣ ದಾಖಲು ಮಾಡಿಕೊಳ್ಳಲು ಪತ್ರ ವ್ಯವಹಾರ ನಡೆಸಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ವಾಹನಗಳ ಪರವಾನಗಿಯನ್ನು ಸರ್ಕಾರಕ್ಕೆ ಒಪ್ಪಿಸಿರುವ ಬಸ್ ಮಾಲೀಕರು ತೆರಿಗೆ ವಿನಾಯಿತಿಗೆ ಮನವಿ ಮಾಡುತ್ತಿದ್ದರೆ, ಈ ಕಾಮಧೇನು ಮಾಲೀಕ ಮಂಜುನಾಥ್ ಮಾತ್ರ ಒಂದೇ ಸಂಖ್ಯೆಯನ್ನು ಎರಡೆರಡು ಬಸ್ಗಳಿಗೆ ಹಾಕಿಕೊಂಡು ಸರ್ಕಾರಕ್ಕೆ ಪಂಗನಮ ಹಾಕ್ತಿದ್ದಾನೆ. ಹೀಗಾಗಿ ಮಾಲೀಕನ ವಿರುದ್ಧ ಕಠಿಣ ಕ್ರಮಕ್ಕೆ ನಂಜನಗೂಡು ಪೊಲೀಸರು ಮುಂದಾಗಿದ್ದಾರೆ.